ಖಾಸಗಿ ಬಸ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದೆ. ಬಸ್ ತುಮಕೂರು ಸಮೀಪದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದಂತಹ ಘಟನೆ ಇದು. ಪ್ರಯಾಣಿಕನ ಸಮಯ ಪ್ರಜ್ಞೆಯಿಂದಾಗಿ ಅಮೂಲ್ಯ ಜೀವಗಳು ಉಳಿದಿವೆ. ಖಾಸಗಿ ಬಸ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ತುಮಕೂರು ಸಮೀಪದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದಂತಹ ಘಟನೆ. ಬಸ್ ಸಂಪೂರ್ಣವಾಗಿ ಭಸ್ಮವಾಗಿದೆ, ಆದರೆ ಪ್ರಯಾಣಿಕರು ಬಚಾವಾಗಿದ್ದಾರೆ. ಇದಕ್ಕೆ ಪ್ರಯಾಣಿಕನೊಬ್ಬನ ಸಮಯ ಪ್ರಜ್ಞೆಯೇ ಕಾರಣ ಆಗಿದೆ. ಆತನ ಸಮಯ ಪ್ರಜ್ಞೆಯಿಂದಾಗಿ ಅಮೂಲ್ಯ ಜೀವಗಳು ಉಳಿದಿವೆ. ಒಬ್ಬ ಪ್ರಯಾಣಿಕ ಸಮಯ ಪ್ರಜ್ಞೆಯನ್ನ ಮೆರೆದಿರುವಂತಹ ಹಿನ್ನೆಲೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಎಲ್ಲರನ್ನೂ ಕೂಡ ನಿದ್ದೆಯಿಂದ ಎಬ್ಬಿಸಿದ್ದಾನೆ ಒಬ್ಬ ಪ್ರಯಾಣಿಕ. ಹೀಗಾಗಿಯೇ ಈ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಪ್ರಯಾಣಿಕರು ಬಚಾವಾಗಿದ್ದಾರೆ. ಬಸ್ ಸಂಪೂರ್ಣ ಭಸ್ಮ ಆಗಿದೆ. ಯಾದಗಿರಿಯ ಕೆಂಭಾವಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಳಿಗ್ಗೆ 5 ಗಂಟೆಗೆ ಸುಟ್ಟು ಕರಕಲಾಗಿದೆ SRSನ ಬಸ್, ಆದರೆ ಪ್ರಯಾಣಿಕರು ಬಚಾವಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬಸ್ ಸಂಪೂರ್ಣವಾಗಿ ದಗದಗನೆ ಉರಿದು ಭಸ್ಮ ಆಗ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಒಳಗಡೆ ಇದ್ದಂಥವ್ರು ಬಚಾವಾಗಲಿಕ್ಕೆ ಸಾಧ್ಯವ ಅಂತ ಅನ್ಸುತ್ತೆ. ಆದ್ರೆ ಬಚಾವಾಗಿದ್ದಾರೆ ಅದೃಷ್ಟವಶಾತ್. ಪ್ರಯಾಣಿಕನ ಸಮಯ ಪ್ರಜ್ಞೆಯಿಂದಾಗಿ ಎಲ್ಲರೂ ಕೂಡ ಪಾರಾಗಿರುವಂಥದ್ದು. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಅದನ್ನ ಗಮನಿಸಿದಂತಹ ಒಬ್ಬ ಪ್ರಯಾಣಿಕ ಎಲ್ಲರನ್ನ ಎಬ್ಬಿಸಿದ್ದಾನೆ. ಹಾಗಾಗಿಯೇ ಇದು ಸಾಧ್ಯ ಆಗಿರುವಂಥದ್ದು. ಪ್ರಯಾಣಿಕರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಎಸ್ ಯಾದಗಿರಿ ಜಿಲ್ಲೆ ಕೆಂಭಾವಿಯ ಈ ಬಸ್ನಲ್ಲಿ ಪ್ರಯಾಣಿಕ ಮನು ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಂತರು. ಮನು ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಮನು ಅವರೇ, ಏನಾಯ್ತು ಬಸ್ನಲ್ಲಿ, ಹೇಗೆ ಅವಘಡ ಸಂಭವಿಸಿದ್ದು ಅಂತ? ಮೇಡಮ್ ಎಲ್ರೂ ನಿದ್ದೆಯಲ್ಲಿದ್ದೀವಿ ಮೇಡಮ್. ಏನಂತ ರಾತ್ರಿ 10 ಗಂಟೆಗೆ ಊಟಕ್ಕೆ ನಿಲ್ಸಿದ್ರು. ಓಕೆ. ಊಟ ಮಾಡ್ಕೊಂಡು ಎಲ್ಲಾರು ಮಲ್ಕೊಂಡಿದ್ವಿ ನಾವು. ಆದ್ರೆ ಅಲ್ಲಿ ಬಸ್ನವರು ಡ್ರೈವರ್ ತುಂಬಾ ಸ್ಪೀಡ್ ಆಗಿ ಬಂದ್ರು ಅಂತ ಅವ್ರು ಒಬ್ರು ಪ್ರಯಾಣಿಕರು ಹೇಳಿದ್ರು. ಬಟ್ ಎಲ್ಲಾರು ಮಲ್ಕೊಂಡಿರ್ಬೇಕಾದ್ರೆ ಮುದ್ದಬಳದಿಂದ ಒಬ್ರು ಹತ್ತಿದ್ರು ಬಸ್. ಅವರು ಸಡನ್ ಆಗಿ ಬೆಂಕಿ ಶಾಖ ಬಂದಿದೆ. ಅವಾಗ ಅವ್ರು ಸಡನ್ ಆಗಿ ಎದ್ಬಿಟ್ಟು ಗಾಬರಿಯಿಂದ ಎಲ್ಲಾರನ್ನ ಎಬ್ಸಿದ್ರು ಮೇಡಮ್. ಎಲ್ಲಾರು ಎಬ್ಸಿದ ತಕ್ಷಣ ಒಂದು 2 ನಿಮಿಷದ ಒಳಗಡೆ ಎಲ್ಲಾರು ಬಸ್ ಇಂದ ಕೆಳಗಡೆ ಇಳಿದ್ವಿ. ಬಟ್ ಯಾರು ಬ್ಯಾಗ್ ಮುಟ್ಲಿಲ್ಲ, ಏನಿಲ್ಲ. ಜೀಪ ಜೀವನದಿಂದ ಜೀವದಿಂದ ಪಾರಾದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನ್ ಗ್ಲಾಸ್ ಹೊಡೆದು ಮೇಲಿಂದ ಜಂಪ್ ಮಾಡ್ಬಿಟ್ಟೆ. ಹಂಗೆ ಎಲ್ಲಾರು ಹೊರಗಡೆ ಬಂದ್ಬಿಟ್ರು. ಅಂದ್ರೆ ಎಲ್ಲಿ ಬೆಂಕಿ ಕಾಣಿಸ್ಕೊಂತು ಮನೋರೇ? ಅಂದ್ರೆ ಬಸ್ಸಿನ ಹಿಂಭಾಗದಲ್ಲ ಎಲ್ಲಿ? ಕೆಳಗಡೆ ಮ್ಯಾಟ್ಗೆ ಮೇಡಮ್. ಮ್ಯಾಟ್ಗೆ? ಕೆಳಗಡೆ ಮ್ಯಾಟ್ಗೆ ಅವ್ರಿಗೆ ಬೆಂಕಿ ಹತ್ತಿದ್ದು ಅವ್ರ ಒಬ್ರೆ ನೋಡಿದ್ದು. ಮುದ್ದಾಬಳದ ವ್ಯಕ್ತಿ ಅವ್ರ ಹಿರಿಯರು, ಅವ್ರ ಒಬ್ರೆ ನೋಡಿದ್ದು. ಅವ್ರ ಒಬ್ರು ನೋಡಿ ಎಲ್ಲಾರನ್ನ ಎಬ್ಸಿದ್ರು ಮೇಡಮ್. ಅವರೇ ನಮ್ಮ ದೇವರು ಇವತ್ತು. ಎಲ್ಲರೂ ಬಚಾವಾಗಿದ್ದಾರೆ, ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಯಾರಿಗೂ ಏನಾಗ್ಲಿಲ್ಲ ಮೇಡಮ್. ಆದ್ರೆ ಎಲ್ಲಾರ್ದು ಏನು ಯಾವ ವಸ್ತುನು ಉಳಿಲಿಲ್ಲ. ಎಲ್ಲ ಸುಟ್ಟೋಯ್ತು. ಜೀವ ಉಳಿತಲ್ಲ. ಜೀವ ಉಳಿತು ಮೇಡಮ್, ಅದು ಒಂದೇ ಖುಷಿ ಮೇಡಮ್. ಅಂದ್ರೆ ಡ್ರೈವರ್ಗೆ ಗೊತ್ತಾಯ್ತಾ ತಕ್ಷಣ ಬಸ್ ಅಂದ್ರೆ ನಿಂತಿತ್ತ? ಬಸ್ ಮೂವಿಂಗ್ ಅಲ್ಲಿ ಇತ್ತಲ್ವಾ? ಮೂವಿಂಗ್ ಅಲ್ಲಿ ಇತ್ತು ಮೇಡಮ್. ಅವ್ರು ಎಷ್ಟು ಕಿರ್ಚಾಡಿದ ತಕ್ಷಣ ಅವ್ರ ಬಸ್ ಡ್ರೈವರ್ ಗೊತ್ತಾಗಿಲ್ಲ, ಅದು ಡೋರ್ ಹಾಕೊಂಡಿದ್ರು. ಓಕೆ. ಎಷ್ಟು ಬಡದ್ರು ತಗಿಲಿಲ್ಲ. ಆಮೇಲೆ ಕೆಲವೊಬ್ರು ಹಿಂದೆ ಎಕ್ಸಿಟ್ ಇರುತ್ತಲ್ಲ, ಎಮರ್ಜೆನ್ಸಿ ಎಕ್ಸಿಟ್, ಅದು ಟ್ರೈ ಮಾಡಿದ್ರು. ಓಕೆ. ಅದು ಅವ್ರು ಬಂದು ತೆಗೆದ್ರು. ಆಮೇಲೆ ನಿಲ್ಸ್ಬಿಟ್ಟು 1 ನಿಮಿಷ ನಿಲ್ಸಿ 2 ನಿಮಿಷದಲ್ಲಿ ಎಲ್ಲಾರು ಇಳ್ಕೊಂಡ್ಬಿಟ್ರು. 5 ನಿಮಿಷದಲ್ಲಿ ಬಸ್ ನೋಡಕ್ಕಿಲ್ಲ ಮೇಡಮ್, ಅಷ್ಟು ಫುಲ್ ಸುಟ್ಟೋಗ್ಬಿಡ್ತು. ದೃಶ್ಯಗಳನ್ನ ನೋಡ್ತಾ ಇದ್ರೆ ಗಾಬರಿ ಆಗುತ್ತೆ ಮನೋರೆ. ನಿಮ್ಗೆಲ್ಲ ಆ ಸಂದರ್ಭದಲ್ಲಿ ಹೇಗ್ ಅನಿಸ್ತು ಅಂತ ಅಂದ್ರೆ ಜೀವ ಉಳಿದ್ರೆ ಸಾಕು ಅಂತ ಅನಿಸ್ತಾ ಅಂತ? ಅಲ್ಲಿ ಶಿವಕುಮಾರ್ ಸ್ವಾಮಿಗಳೇ ನಮ್ಮನ್ನ ಕಾಪಾಡಿದ್ರು ಅನ್ನೋ ಒಂದು ಇದು ಬಂತು ಮೇಡಮ್ ಮನಸ್ಸಲ್ಲಿ. ಏನದು ಮಠ, ಇದು ಸಿದ್ಧಗಂಗಾ ಮಠದ ಮುಂದೆನೆ ಆಗಿತ್ತು ಅದು ರೋಡ್ ಅಲ್ಲಿ. ಅಲ್ಲೇ ನಮ್ಗೆ ಆ ಕ್ಷಣಕ್ಕೆ ಏನು ಮಾತಾಡಕ್ ಆಗ್ತಿರ್ಲಿಲ್ಲ. ಅಲ್ಲಿ ಅಷ್ಟೊಂದು ಗಾಬರಿಯಿಂದ ನಾವು ಗ್ಲಾಸ್ ಎಲ್ಲ ಹೊಡ್ಕೊಂಡು ಇಳ್ಕೊಂಡು ಕೆಲವರಿಗೆ. ಎಷ್ಟು ಜನ ಇದ್ರಿ ಮನೋರೆ ನೀವು ಬಸ್ ಅಲ್ಲಿ? ಬಸ್ ಫುಲ್ ಇತ್ತು ಮೇಡಮ್, ಒಂದು 50-60 ಜನ ಇದ್ರು. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮನೋರಿ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದಾಗಿ 40ಕ್ಕೂ ಹೆಚ್ಚು ಜನ ಪ್ರಯಾಣಿಸ್ತಾ ಇದ್ದಂತ ಬಸ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡ್ರು, ಬಸ್ ಭಸ್ಮ ಆದ್ರು, ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಮನು ಪ್ರಯಾಣಿಕರು, ಅದರಲ್ಲಿ ಪ್ರಯಾಣಿಸ್ತಾ ಇದ್ದಂತ ಪ್ರಯಾಣಿಕರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು ಹೇಗ್ ನಡೀತು ಘಟನೆ ಅನ್ನೋದನ್ನ. ಒಬ್ಬ ಪ್ರಯಾಣಿಕನ ಸಮಯ ಪ್ರಜ್ಞೆಯಿಂದಾಗಿ, ಹಿರಿಯರೊಬ್ರು ಪ್ರಯಾಣಿಕರು ಸಮಯ ಪ್ರಜ್ಞೆಯನ್ನ ಮೆರೆದಿರೋದ್ರಿಂದಾಗಿ ಎಲ್ಲರೂ ಬಚಾವಾಗಿದ್ದಾರೆ. ಆದ್ರೆ ಬಸ್ ಸಂಪೂರ್ಣ ಭಸ್ಮ ಆಗಿದೆ.